ಇಲ್ಲಿ ವಕೀಲರು ಪ್ರವೃತ್ತಿಯಲ್ಲಿ ಉಪನ್ಯಾಸಕರು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಎಂ.ಎಸ್. ಶ್ರೀನಿವಾಸ ರೆಡ್ಡಿ ಸರ್ ಅವರ ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಇಲ್ಲ ಮನೆಗೆ ಹೋಗಿದ್ದಾರೆ ನಾರಣಪ್ಪನವರೇ ಹಾಗೂ ಈ ಕಾಲೇಜಿನ ಉಪನ್ಯಾಸಕರಲ್ಲಿ ನನ್ನ ಸಹೋದರನಾಗಿರ್ತಕ್ಕಂಥ ರಾಜಶಾಸ್ತ್ರದ ಉಪನ್ಯಾಸಕರಾಗಿರ್ತಕ್ಕಂಥ ವಸು ಸರ್ ಅವರೇ ಹಾಗೂ ಚಂದ್ರಪ್ಪ ಸರ್ ಅವರೇ ಹಾಗೂ ಇತರೆ ಉಪನ್ಯಾಸಕರೇ ಜೊತೆಗೆ ನಮ್ಮೆಲ್ಲರ ಜೀವನಾಡಿ ಆಗಿರ್ತಕ್ಕಂಥ ಬದುಕಿನ ದಾರಿದೀಪವಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು NSS ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ವಿದ್ಯಾರ್ಥಿಗಳನ್ನ ಮೇಲೆ ಬರೀ ಪಠ್ಯಪುಸ್ತಕಗಳಿಗೆ ಸೀಮಿತವಾಗದೆ ಒಂದಷ್ಟು ಗಾಂಧೀಜಿಯವರ ಪರಿಕಲ್ಪನೆಯನ್ನ ನಾವು ಸಾಕಾರ ಮಾಡಿದ್ರೆ ವಿದ್ಯಾರ್ಥಿ ಜೀವನಕ್ಕೆ ಒಂದು ಒಳ್ಳೆಯ ಸಾರ್ಥಕ ಅನಿಸ್ತದೆ. ಅದರಲ್ಲಿ ಒಳ್ಳೆಯ ಒಂದು ವಿಷಯವನ್ನ ಈ ದಿನ ಆಯ್ಕೆ ಮಾಡಿಕೊಂಡಿದ್ದೀರ, ಕಾನೂನು ಅರಿವು ಮತ್ತು ಅದರ ಅಗತ್ಯತೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರೆಡ್ಡಿ ಸರ್ ಅವರು ಸಂಪೂರ್ಣವಾಗಿ ಹೇಳ್ತಾರೆ. ನಾನು ಒಂದೆರಡು ಮಾತಾಡೋಕೆ ಇಷ್ಟಪಡ್ತೀನಿ. ಕಾನೂನು ಇಂಗ್ಲಿಷಲ್ಲಿ ಲಾ, ಅದಕ್ಕೆ ಲಾ ಇನ್ನೊಂದಿಲ್ಲ, ಲಾ ಅಲ್ಲಿ ಸೇರಿಸ್ಕೋಬೇಡ್ರಿ, ಲಾಲಿ ಆಗಿಬಿಡ್ತದೆ. ಲಾ ಕಾನೂನು, ಸಾಮಾನ್ಯವಾಗಿ ಕಾನೂನು ಇತಿಹಾಸ ಎಂಥದ್ದು, ಅದು ಹೇಗೆ ಬೆಳೆದು ಬಂತು, ಅದು ಈಗ ಎಂತಹ ಪಾತ್ರವನ್ನ ವಹಿಸ್ತಾ ಇದೆ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೈನ್ಸ್ ಮಕ್ಕಳಿಗಿಂತ ಕಾಮರ್ಸ್ ಮಕ್ಕಳಿಗಿಂತ ಆರ್ಟ್ಸ್ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿರ್ತದೆ. ಯಾಕೆ ಅಂದ್ರೆ ನಮ್ಮ ವಾಸು ಅವರು ಕಾನೂನು ಪಾಠ ಮಾಡಿರ್ತಾರೆ. ಜೊತೆಗೆ ಕಾನೂನು ಮನುಷ್ಯನಿಗೆ ಅತಿ ಮುಖ್ಯ. ನಿಮಗೆಲ್ಲ ಗೊತ್ತದೆ, ಮೊದಲು ಮಾನವ ಕಾಡು ಪ್ರಾಣಿಯಾಗಿದ್ದ, ಆಗ ಅವನಿಗೆ ಮನುಷ್ಯತ್ವದ ಯಾವುದೇ ಗುಣಗಳಿರಲಿಲ್ಲ. ಕೊನೆಗೆ ಅವನಲ್ಲಿ ಕೆಲವೊಂದು ಚಿಂತನೆಗಳು, ಕೆಲವೊಂದು ಭಾವನೆಗಳು ಬೆಳೆದು ಕಾಡನ್ನು ಬಿಟ್ಟು ನಾಡಿಗೆ ಬಂದ, ಸಮಾಜವನ್ನ ಕಟ್ಟಿಕೊಂಡ, ಸಮಾಜವನ್ನ ಕಟ್ಟಿಕೊಂಡ ಸಮಾಜ ಜೀವಿಯಾದ. ಯಾಕೆ ಸಮಾಜವನ್ನ ಕಟ್ಟಿಕೊಂಡ, ಯಾಕೆ ಸಮಾಜ ಜೀವಿ ಆದ ಅಂತ ನಮ್ಗೆಲ್ಲ ಗೊತ್ತದೆ. ನಮ್ಮ ಒಂದು ಪ್ರಾಣಕ್ಕೆ ರಕ್ಷಣೆ ಸಿಗಬೇಕಾದ್ರೆ, ನಮ್ಮ ಒಂದು ಜೀವನಕ್ಕೆ ಬೇಕಾಗಿರ್ತಕ್ಕಂತ ಭದ್ರತೆ ಸಿಗಬೇಕಾದ್ರೆ, ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲ ಮೂಲಭೂತ ಸೌಲಭ್ಯಗಳು ದುಡಿಬೇಕಾದ್ರೆ ಸಮಾಜದಲ್ಲಿ ವಾಸದ ಮಾತ್ರ ಸಾಧ್ಯ ಅಂತ ಹೇಳಿದ್ರೆ, ಕಾಡನ್ನು ಬಿಟ್ಟ, ಸಮಾಜಕ್ಕೆ ಬಂದ, ಸಮಾಜ ಕಟ್ಟಿಕೊಂಡ, ಸಮಾಜ ಜೀವಿಯಾದ, ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಸರಿ, ಸಮಾಜದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮಾನವ ಅವನು ಎಂಥವನು ಅಂದ್ರೆ, ನಮ್ಮ ವಾಸ ಸರ್ ಹೇಳಿರ್ತಾರೆ ನಿಮಗೆ, ಅರಿಸ್ಟಾಟಲ್ ಒಂದು ಮಾತು ಹೇಳಿದ್ದಾರೆ, ಮಾನವನು ಜಗಳ ಗಂಟಿ. ಅಂದ್ರೆ ಮಾನವನು ಎಂಥವನು ಅಂತ ಹೇಳಿದ್ರೆ, ಸ್ವಭಾವತಃ ಜಗಳ ಮಾಡ್ತಕ್ಕಂಥ ಸ್ವಭಾವ. ಸಮಾಜದಲ್ಲಿ ಎಲ್ಲರೂ ಗುಂಪಾಗಿ ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಜಗಳ ಮಾಡ್ತಕ್ಕಂಥ ಸ್ವಭಾವ ಬಂದಾಗ ಮೊದಲು ಇಬ್ಬರು ನಡುವೆ ಪ್ರಾರಂಭವಾಗುತ್ತೆ ಘರ್ಷಣೆ, ಆಮೇಲೆ 10 ಜನರ ನಡುವೆ, ಆಮೇಲೆ 50 ಜನರ ನಡುವೆ, ಹೀಗೆ ಜನರ ನಡುವೆ ಜಗಳ ಅಥವಾ ಘರ್ಷಣೆ ಅಥವಾ ವಿವಾದ ಅಥವಾ ತಿಕ್ಕಾಟ ಇವೆಲ್ಲ ಸಂಭವಿಸಿದ್ರೆ ಏನಾಗುತ್ತೆ ಅಂದ್ರೆ, ಒಬ್ಬರೊಬ್ರು ಹೊಡೆದು ಕೊಡ್ತಾರೆ, ಇವತ್ತು ಇಬ್ರು ಸಾಯ್ತಾರೆ, ನಾಳೆ 10 ಜನ ಸಾಯ್ತಾರೆ, ಆಮೇಲೆ 50 ಜನ ಸಾಯ್ತಾರೆ. ಹೀಗೆ ಸಮಾಜವೇ ಏನಾಗುತ್ತೆ ಅಂದ್ರೆ ಸಮಾಧಿ ಆಗುತ್ತೆ. ಆದ್ದರಿಂದ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಒಂದು ಬಾಹ್ಯ ವರ್ತನೆಗಳನ್ನ ನಿಯಂತ್ರಿಸಬೇಕಾದ್ರೆ, ಸಮಾಜದಲ್ಲಿರ್ತಕ್ಕಂಥ ಅಶಿಸ್ತನ್ನ ಕಿತ್ತಿ ಬಿಸಾಕಬೇಕಾದ್ರೆ, ಸಮಾಜದಲ್ಲಿ ಶಾಂತಿಯನ್ನು ಸ್ಥಾಪಿಸಬೇಕಾದ್ರೆ ಒಂದು ಸಾಧನ ಬೇಕಾಗಿದೆ. ಆ ಸಾಧನ ಯಾವುದು ಅಂದ್ರೆ, ಇವತ್ತು ನಮ್ಮ ವಕೀಲ ಸಾರ್ ಹೇಳ್ತಕ್ಕಂಥ ವಿಷಯ, ಕಾನೂನು. ಕಾನೂನು ಅಗತ್ಯ. ಕಾನೂನು ಇದ್ರೆ ಮಾತ್ರ ಮನುಷ್ಯ ಮನುಷ್ಯನಾಗಿ ಬಾಳೋದಕ್ಕೆ ಸಾಧ್ಯ. ಕಾನೂನು ಇಲ್ಲ ಅಂದ್ರೆ ಪ್ರಾಣಿಗೂ ಮನುಷ್ಯನಿಗೂ ಯಾವುದೇ ಭಿನ್ನತೆ ಇರೋಲ್ಲ. ಒಟ್ಟಲ್ಲಿ ಕಾನೂನು ಮನುಷ್ಯನಿಗೆ ಅತಿ ಅಗತ್ಯ. ಕಾನೂನು ಇಲ್ಲ ಅಂದ್ರೆ ವ್ಯಕ್ತಿ ವ್ಯಕ್ತಿಯಾಗಿ ಜೀವಿಸೋದಕ್ಕೆ ಸಾಧ್ಯವಿಲ್ಲ. ಅವನ ಪಾತ್ರದ ಬಗ್ಗೆ ಅವನಿಗೆ ಅರಿವಿರಲ್ಲ, ಅವನ ಸ್ವತಂತ್ರ ಏನು ಗೊತ್ತಿರಲ್ಲ, ಅವನ ಹಕ್ಕುಗಳು ಏನು ಗೊತ್ತಿರಲ್ಲ. ಯಾವಾಗ ವ್ಯಕ್ತಿಗೆ ಕಾನೂನಿನ ಅರಿವು ಇರೋದಿಲ್ವೋ, ಅವನು ಪ್ರಜೆ ಅನ್ನೋ ಒಂದು ಪ್ರಜ್ಞೆ ಇರೋದಿಲ್ಲ, ಹಕ್ಕುಗಳು ಗೊತ್ತಾಗಿರಲ್ಲ, ಯಾವಾಗ ಹಕ್ಕುಗಳಿಲ್ಲ ಅಂತ ಹೇಳಿದ್ರೆ ಸ್ವತಂತ್ರ ಇರಲ್ಲ, ಅವನು ಜೀವನ ಮಾಡೋಕ್ಕೆ ಆಗೋದಿಲ್ಲ. ಜೊತೆಗೆ ಸಮಾಜ ಉಳಿಯಲ್ಲ,
ಸಮಾಜ ಉಳಿಬೇಕಾದ್ರೆ, ವ್ಯಕ್ತಿ ಉಳಿಬೇಕಾದ್ರೆ, ಅವನ ಜೀವನ ಸಂತೃಪ್ತಿ ಜೀವನ ಆಗಬೇಕಾದ್ರೆ, ನೆಮ್ಮದಿತವಾಗಿರ್ತಕ್ಕಂಥ ಜೀವನ ಸಾಗಿಸಬೇಕಾದ್ರೆ, ಮತ್ತೆ ಸುಖಕರವಾಗಿರ್ತಕ್ಕಂಥ ಜೀವನ ಸಾಗಿಸಬೇಕಾದ್ರೆ ಏನು ಬೇಕಾಗಿದೆ ಅಂತಂದ್ರೆ ಕಾನೂನು ಎಂತಕ್ಕಂಥದ್ದು ಬೇಕೇ ಬೇಕು. ಕಾನೂನು ಇಲ್ಲ ಅಂದ್ರೆ ಮಾನವ ಇಲ್ಲ ಅಂತ. ಮಾನವ ಮತ್ತು ಕಾನೂನು ಎಂತಕ್ಕ ಅದು ಅವಿಭಾಜ್ಯವಾಗಿರ್ತಕ್ಕಂಥ ಒಂದು ಅಂಗಗಳಾಗಿದೆ. ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ, ಅವಿನಾಭಾವವಾಗಿರ್ತಕ್ಕಂಥ, ಸಂಬಂಧ ಹೊಂದಿರತಕ್ಕಂಥ ಸಾಧನಗಳಾಗಿದೆ. ಈ ಕಾನೂನಿನ ಅರಿವನ್ನು ಮೂಡಿಸಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರಗಳು, ಅದರಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದೆ, ಕಾರ್ಯೋನ್ಮುಖವಾಗಿದೆ. ನಿಮ್ಗೆಲ್ಲ ಗೊತ್ತಿರಬಹುದು, ಭಾರತ ಸಂವಿಧಾನದ ಭಾಗ 4ರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಬರುತ್ತೆ. 36ನೇ ವಿಧಿಯಿಂದ 51ರ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ. ಅದರಲ್ಲಿ 39ನೇ ವಿಧಿ ಅಂತಕ್ಕಂಥ ಇದೆ, Article 39 ಅಂತ. ಅದೇನಿರುತ್ತೆ, ಜನರ ಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯನ ಪೂರೈಸಬೇಕು ಅಂತಿತ್ತು 1960 January 26. ಆದರೆ 1976 ಇಸ್ವಿಯಲ್ಲಿ 42ನೇ ತಿದ್ದುಪಡಿ ಮೂಲಕ 39ನೇ ವಿಧಿಗೆ ಎ ಎಂತಕ್ಕಂಥ ಉಪವಿಧಿಯನ್ನ ಸೇರಿಸ್ತಾರೆ. ಎ ಎಂತಕ್ಕಂಥ ಉಪವಿಧಿ ಏನಿರುತ್ತೆ ಅಂದ್ರೆ, ಪ್ರಜೆಗಳಿಗೆ ಅಥವಾ ಜನರಿಗೆ ಕಾನೂನಿನ ಅರಿವನ್ನ ಮೂಡಿಸಬೇಕು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ 1987 ಇಸ್ವಿಯಲ್ಲಿ ಒಂದು ಪ್ರಾಧಿಕಾರವನ್ನೇ ಸ್ಥಾಪನೆ ಮಾಡಿಬಿಡುತ್ತೆ. ಅದನ್ನ ನಾವೇನ್ ಕರಿತೇವೆ ಅಂದ್ರೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ. ಕೇಂದ್ರದಲ್ಲೂ ಇದೆ, ಪ್ರತಿ ರಾಜ್ಯದಲ್ಲೂ ಇದೆ. ಯಾಕೆ ಅಂದ್ರೆ ಕಾನೂನು ಅರಿವು ಜನರು ಬೇಕು, ಕಾನೂನಿದ್ದಲ್ಲಿ ಮಾತ್ರ ಪ್ರಜೆಗಳಿಗೆ ನ್ಯಾಯ ಸಿಗುತ್ತೆ. ಮತ್ತೆ ಸಡನ್ ಆಗಿ ಒಂದು ಮಾತಾಡ್ಬಹುದು, ಕಾನೂನು ಎಂದರೆ ಏನು, ಎಷ್ಟು ಚೆನ್ನಾಗಿ ಹೇಳ್ತಾರೆ ಜನರು. ಕಾನೂನು ಗೊತ್ತಿಲ್ವಾ, ಕಾನೂನು ಅಂದ್ರೆ ಲಾ, ಲಾ ಅಂದ್ರೆ ಕೈಯೋಗ ಗೊತ್ತಿಲ್ವಾ, ಕಾನೂನು ಅದಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಜನರು, ಕಾನೂನು ಎಂದರೆ ಏನು ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರ, ಕಾನೂನು ಗೊತ್ತಿಲ್ವಾ, ಏ ಕಾನೂನು ಅಂದ್ರೆ ಲಾ, ಲಾ ಅಂದ್ರೆ ಕಾನೂನು, ಎಷ್ಟು ಚೆನ್ನಾಗಿ ಹೇಳ್ತಾರ. ಕಾನೂನು ಅಂದ್ರೆ ಅದಕ್ಕೆ ಅನೇಕ ವ್ಯಾಖ್ಯಾನಗಳಿದೆ. ಸರಳವಾಗಿ ಹೇಳಬೇಕಾದ್ರೆ ಮಾನವನ ಬಾಹ್ಯಾವರ್ತನೆಗಳನ್ನ ನಿಯಂತ್ರಿಸ್ತಕ್ಕಂಥ ಒಂದು ಸಾಧನವನ್ನ ನಾವೇನ್ ಕರಿತೀವಿ ಅಂತಂದ್ರೆ ಕಾನೂನು ಅಂತ ಕರಿತೀವಿ. ಅದೇ ಆಂಗ್ಲ ಭಾಷೆ ಹೇಳಬೇಕಾದ್ರೆ ಲಾ ಇಸ್ ಎ ಸೆಟ್ ಆಫ್ ರೂಲ್ಸ್ ದಟ್ ಆರ್ ಕ್ರಿಯೇಟೆಡ್ ಆರ್ ಎನ್ಫೋರ್ಸ್ಡ್ ಬೈ ಎ ಸ್ಟೇಟ್ ಆರ್ ಸೊಸೈಟಿ ಟು ಕಂಟ್ರೋಲ್ ದ ಹ್ಯೂಮನ್ ಬಿಹೇವಿಯರ್ ಅಂಡ್ ಆಕ್ಷನ್ಸ್ ಅಂತ ಕರೀತಾರೆ. ಅಂದ್ರೆ ಮಾನವನ ವರ್ತನೆಗಳನ್ನ, ಆತನ ಕ್ರಿಯೆಗಳನ್ನ ನಿಯಂತ್ರಿಸ್ತಕ್ಕಂಥ ಸಾಧನಗಳ ಒಂದು ಮೊತ್ತವೇ ಕಾನೂನು. ಇದನ್ನ ಯಾರು ಜಾರಿ ಮಾಡ್ತಾರೆ ಅಂದ್ರೆ ರಾಜ್ಯವಾದರೂ ಮಾಡಬಹುದು ಅಥವಾ ಈ ಒಂದು ಸರ್ಕಾರವಾದರೂ ಮಾಡಬಹುದು. ಒಟ್ಟಲ್ಲಿ ಕಾನೂನು ಬೇಕು, ಕಾನೂನು ಇಲ್ಲ ಅಂದ್ರೆ ಮಾನವನಿಲ್ಲ. ಒಟ್ಟಲ್ಲಿ ಕಾನೂನು ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು ನಾವು ತಿಳ್ಕೊಳ್ತಕ್ಕದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಒಳ್ಳೆ ಒಂದು ಕಾನ್ಸೆಪ್ಟ್ ಅನ್ನ, ಪರಿಕಲ್ಪನೆ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ಅದಕ್ಕೆ ಸ್ಪೆಷಲ್ ಆಗಿ ನಮ್ಮ ಮಾಸುಗೆ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಒಳ್ಳೆ ಕಾನ್ಸೆಪ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರೆ. ಇಷ್ಟು ಹೇಳ್ತಾ ನೀವು ನೋಡ್ತಾ ಇದ್ರೆ ಒಂದು ಕತೆ ಹೇಳಬೇಕು ಅಂತ ಆಸೆ ಆಗ್ತದೆ.